ನೂತನ ಸಚಿವರಾಗಿ ಕೃಷ್ಣ ಬೈರೇಗೌಡರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಗನ್ಸ್ತಿದೆ ಈ ಶುಭ ಸಂದರ್ಭ ಪಕ್ಷ ಜನ ಮುಖ್ಯಮಂತ್ರಿಗಳು ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಇರಿಸಿದ್ದಾರೆ ರಾಜ್ಯಕ್ಕೆ ಒಂದು ಉತ್ತಮ ಸರ್ಕಾರದ ಬೇಕಾಗಿದೆ ಕಳೆದ 5 ವರ್ಷ ದುರಾಡಳಿತದಿಂದ ಹಳಿತಪ್ಪಿ ಹೋಗಿದೆ ಆಡಳಿತ ಅದನ್ನು ಸರಿದಾರಿಗೆ ತಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಜನಕ್ಕೆ ಕೊಟ್ಟಂಥ ಮಾತು ಜನಗಳ ನಿರೀಕ್ಷೆಯನ್ನು ಈಡೇರಿಸುವಂತೆ ಕೆಲಸ ಮಾಡೋದು ನಮ್ಮ ಮೇಲೆ ಜವಾಬ್ದಾರಿ ಇದೆ ಆ ಕೆಲಸಕ್ಕೆ ಭಾಳ ಸದೃಢವಾಗಿ ಹೆಜ್ಜೆ ಇಡ್ತಾ ಇದ್ದೇವೆ ಹಾಗೂ ಜನಕ್ಕೆ ನಿರೀಕ್ಷೆಗೆ ತಕ್ಕಾದಂಥ ಒಂದು ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಧ್ಯೇಯ ಸಂಸದೀಯ ವ್ಯವಹಾರಗಳ ಖಾತೆ ಮತ್ತೆ ಕೃಷ್ಣ ಬೈರೇಗೌಡರ ಹೆಗಲಿಗೆ ಹಾಕ್ತಾರೆ ಅಥವಾ ಕೃಷ್ಣ ಬೈರೇಗೌಡರು ಬೇರೆ ಯಾವುದಾದ್ರೂ ಖಾತೆಯನ್ನು ಬಯಸ್ತಿದ್ದಾರೆ 6 ಬಾರಿ ಜನ ನನ್ನನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಇದು ನನ್ನ ಸೌಭಾಗ್ಯ ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದರೂ ಕೂಡ ನನ್ನನ್ನು ತಗೊಂಡು ಬಂದು ಮಂತ್ರಿ ಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟು ಮಂತ್ರಿ ಮಾಡಿದ್ದಾರೆ ಸೊ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಅವಕಾಶಗಳು ನನಗೆ ಸಿಕ್ಕಿದ್ದಾವೆ ನಮ್ಮ ಅರ್ಹತೆಗಿಂತ ಹೆಚ್ಚು ಅವಕಾಶಗಳು ಜನ ಪಕ್ಷ ಮಾಡಿಕೊಟ್ಟಿದೆ ಇದರ ಮುಂದೆ ಇನ್ನು ಯಾವುದೇ ಜವಾಬ್ದಾರಿ ಯಾವುದೇ ಕರ್ತವ್ಯ ಕೊಟ್ಟರೂ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸೋದು ಅಷ್ಟೇ ನನ್ನ ಮುಂದಿನ ಹೆಜ್ಜೆ ಬಿಟ್ಟರೆ ಇದು ಬೇಕು ಅದು ಬೇಕು ಅಂತ ಕೇಳೋದಾಗಲಿ ನಾನು ಮಂತ್ರಿ ಪದವಿಯನ್ನು ಸಹ ನಿರೀಕ್ಷೆ ಮಾಡಿರಲಿಲ್ಲ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದೆ ಆದರೂ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಮುಖ್ಯಮಂತ್ರಿಗಳು ನನಗೆ ಅವಕಾಶ ಕೊಟ್ಟಿದ್ದಾರೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ಅದನ್ನು ಸಂತೋಷದ ಮನಸ್ಸಿನಿಂದ ಮಾಡುವಂಥದ್ದು ನಮ್ಮಂಥವರ ಧರ್ಮ ಥ್ಯಾಂಕ್ ಯು ಸರ್ ಇದಿಷ್ಟು ಸಚಿವ ಕೃಷ್ಣ ಬೈರೇಗೌಡರ ಮಾತು ಕ್ಯಾಮರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ ಪಬ್ಲಿಕ್ ಟಿವಿ